ಜೀವನದಲ್ಲಿ ಖುಷಿಯಾಗಿರಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಿಮ್ಮ ನೋವನ್ನು ಮುಚ್ಚಿಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಪ್ರತಿಯೊಂದು ವಿಷಯಗಳನ್ನು ಎಲ್ಲರಿಗೂ ತಿಳಿಸುವುದನ್ನು ನಿಲ್ಲಿಸಿ. ನನ್ನ ಅದೃಷ್ಟವನ್ನು ಕಳೆದುಕೊಂಡೆ, ನನ್ನ ಕನಸು ಒಡೆದು ಹೋಯಿತು, ನನ್ನವರು ಬಿಟ್ಟು ಹೋದರು, ನಾನು ಮಾಡಿದ್ದೆಲ್ಲ ವ್ಯರ್ಥವಾಯಿತು, ನನ್ನ ಹಣೆ ಬರಹವೇ ಚೆನ್ನಾಗಿಲ್ಲ. ಈ ರೀತಿ ಯಾರ ಮೇಲೂ ಯಾವಾಗಲೂ ತುಂಬ ಜಾಸ್ತಿ ಅವಲಂಬಿಸಬೇಡಿ. ಯಾಕೆಂದರೆ ಕತ್ತಲಲ್ಲಿ ನಮ್ಮ ಸ್ವಂತ ನೆರಳು ನಮ್ಮನ್ನು ಬಿಟ್ಟು ಬಿಡುತ್ತದೆ. ಸಮಯ ಕಳೆದ ಹಾಗೆ ಒಂದು ಅರ್ಥ ಆಗುತ್ತಾ ಹೋಗುತ್ತೆ, ಏನು ಆಯಿತೋ ಅದು ಒಳ್ಳೆಯದಕ್ಕೇ ಆಗಿದ್ದು ಎಂದು. ಯಾವತ್ತು ಜನಗಳಿಗೆ ಗೊತ್ತಾಗುತ್ತೋ ನಿಮ್ಮ ಜೇಬಲ್ಲಿ ದುಡ್ಡು ಇಲ್ಲ ಅಂತ, ಆ ದಿನ ನಿಮಗೂ ಗೊತ್ತಾಗುತ್ತೆ ಜನಗಳು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ. ಅಭ್ಯಾಸಗಳು ಕಡಿಮೆಯಾಗಿ ಬಿಡುತ್ತದೆ ಯಾರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಜವಾಬ್ದಾರಿ ಹೆಚ್ಚಾಗಿ ಬಿಡುತ್ತದೆಯೋ. ಯಾರು ನನ್ನನ್ನು ಇಷ್ಟಪಡುತ್ತಾರೆ ಅಥವಾ ಇಷ್ಟಪಡಲ್ಲ ಎಂಬುದನ್ನು ಯೋಚಿಸುವುದನ್ನು ಬಿಡಿ. ನನ್ನನ್ನು ನಾನು ಪ್ರೀತಿಸಲು ವರ್ಷಗಳೇ ಹಿಡಿದಿದೆ. ಇನ್ನು ಬೇರೆಯವರಿಗೆ ಸಮಜಾಯಿಷಿ ನೀಡಲು ನನ್ನ ಬಳಿ ಅಷ್ಟು ಸಮಯವಿಲ್ಲ. ಕೆಲವು ಜನರು ಸಮಯದ ಜೊತೆ ಬದಲಾಗಬಹುದು. ಯಾರ ಸಮಯವು ನಾವು ಇಲ್ಲದೆ ಕಳೆಯುತ್ತಿರಲಿಲ್ಲವೋ ಅವರ ಸಮಯ ನೆನಪಿಟ್ಟುಕೊಳ್ಳಿ. ಒಳ್ಳೆ ಸಮಯವನ್ನು ನೋಡುವುದಕ್ಕಾಗಿ ಕೆಟ್ಟ ಸಮಯದ ಜೊತೆ ಗುದ್ದಾಡಲೇಬೇಕು. ನೀವು ಯಾವುದನ್ನು ಪಡೆಯಲು ಬಯಸುತ್ತೀರೋ ಅದರ ಮೇಲೆ ನಿಮ್ಮ ದೃಷ್ಟಿ ಇರಲಿ. ಯಾವುದು ಕಳೆದು ಹೋಗಿದೆಯೋ ಅದರ ಮೇಲಲ್ಲ. ಸಮಸ್ಯೆಗಳು ಅಷ್ಟು ದೊಡ್ಡದಾಗಿರುವುದಿಲ್ಲ, ಅಷ್ಟು ನಾವು ಅದನ್ನು ಯೋಚನೆ ಮಾಡಿ ಮಾಡಿ ದೊಡ್ಡದು ಮಾಡಿ ಬಿಡುತ್ತೇವೆ. ಕೆಟ್ಟ ಸಹವಾಸದ ಜೊತೆ ಇರುವುದಕ್ಕಿಂತ ಒಳ್ಳೆಯದು ನೀವು ಒಬ್ಬರೇ ಇರುವುದು. ಕೆಲವು ಜನರು ಹೋಳಿಯ ತರಹ ಸಿಗುತ್ತಾರೆ, ಆದರೆ ಯಾವುದೇ ಬಣ್ಣವನ್ನು ಹಾಕುವುದಿಲ್ಲ, ಆದರೆ ನಿಮ್ಮ ಜೀವನವನ್ನೇ ಬಣ್ಣಭಯವಾಗಿ ಮಾಡಿಬಿಡುತ್ತಾರೆ. ನೀವು ಬದಲಾಗಿರುವುದಕ್ಕೆ ದುಃಖವಿಲ್ಲ ನನಗೆ, ನನಗೆ ನನ್ನ ನಂಬಿಕೆಯ ಮೇಲೆ ನಾಚಿಕೆ ಇದೆ. ಮೌನವಾಗಿರುವುದು ಒಂದು ಸಾಧನೆಯೇ ಮತ್ತು ಯೋಚಿಸಿ ಮಾತನಾಡುವುದು ಒಂದು ಕಲೆ. ಹೆದರಿಕೆಯನ್ನು ಬಿಡಲು ಇರುವ ಒಂದೇ ಒಂದು ಉಪಾಯವೆಂದರೆ ನಿರ್ಭೀತಿಯಿಂದ ಅದನ್ನು ಎದುರಿಸಿ. ತಪ್ಪಾದ ವ್ಯಕ್ತಿಗಳನ್ನು ನಂಬುವುದು ನಿಮ್ಮ ಜೀವವನ್ನೇ ಪಣಕ್ಕಿಟ್ಟಂತೆ. ಯಾವಾಗಲೂ ಆನ್ಲೈನ್ ಇರುವ ವ್ಯಕ್ತಿ ನಿಜವಾದ ಜೀವನದಲ್ಲಿ ತುಂಬಾ ಒಂಟಿಯಾಗಿರುತ್ತಾರೆ. ಯಾವ ಸಂಬಂಧವನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ ಎಂಬ ಭಯದಲ್ಲಿರುತ್ತೇವೆಯೋ ಆ ಸಂಬಂಧವನ್ನು ನಾವು ಈಗಾಗಲೇ ಕಳೆದುಕೊಂಡು ಬಿಟ್ಟಿರುತ್ತೇವೆ. ನೀವಿರುವ ಪರಿಸ್ಥಿತಿಯನ್ನು ನೋಡಿ ಯಾರಿಗೂ ಯಾವುದೇ ರೀತಿಯ ಬೇಜಾರು ಆಗಲ್ಲ. ನಿಮ್ಮ ಪರಿಸ್ಥಿತಿಯನ್ನು ನೀವೇ ಸುಧಾರಿಸಿಕೊಳ್ಳಬೇಕು.